ಕಾಂಪೌಂಡ್ ಅವು ಏನು ವ್ಯವಸ್ಥೆ ಇಲ್ಲ, ಎಲ್ಲರೂ ತಂದಾಕಿದ್ರೆ ನಾವು ಮಕ್ಕಳು ಮರಿ ಏನು ಮಾಡಬೇಕು. ನಮ್ಮ ಗಂಡು ಮಕ್ಕಳು 24 ಗಂಟೆ ಡ್ಯೂಟಿಗೆ ಹೋಗ್ತಾರೆ, ಅದ್ರ ಸಂಬಂಧನ ನಾವಿಲ್ಲಿ ಬ್ಯಾಡ್ ಅಂತ ಹೇಳಕತ್ತೀವಿ ನೋಡಿ. ನಮ್ಮ ಸಣ್ಣ ಸಣ್ಣ ಮಕ್ಕಳು ಅದಾವೆ ಇಲ್ಲಿ, ಮತ್ತೇನು ರೀ, ಎಲ್ಲ ನಮ್ಮ ಕಾಂಪೌಂಡ್ ಇಲ್ಲ ಏನಿಲ್ಲ, ಎಲ್ಲ ಇವ ಬರ್ತಾರೆ ಬಂದು ಎಲ್ಲ ಗಲೀಜು ಹಾಕಿ ಹೋಗ್ಬಿಡ್ತಾರೆ ಅವ್ರು. ನಾವೇನು ಮಾಡ್ಬೇಕು ರೀ, ಗಾಳಿ ಹರಡಿ ಇದು ಮಾಡಿ ಗಾಳಿ ಬರ್ತಾರೆ, ಅದರಲ್ಲಿಂದ ಎಲ್ಲ ಅಡ್ಡರ್ತೈತೆ ಅಂತಾರ. ಅದ್ರ ಸಂಬಂಧನ ನಾವು ಬ್ಯಾಡ ಅನ್ಕತ್ತೀವಿ ನೋಡಿ. ಕೊರೋನಾ ಪೇಷಂಟೇ ಬ್ಯಾಡ್ರಿ ಇಲ್ಲಿ, ಇದು ನಮ್ಮ ಸೆಂಟ್ರ್ ಏರಿಯಾ ಆಗುತ್ತಲ್ಲ ಅದಕ್ಕೆ ಬೇಡ ಅಂತ ಹೇಳಕತ್ತೀವಿ ನಾವು. ಆ ಕಡೆ ಎಲ್ಲ ಬೇರೆ ಗೌರ್ಮೆಂಟ್ ಜಾಗ ಇದಾವಲ್ಲ, ಸ್ವಲ್ಪ ದೂರ ದೂರ ಪ್ಲೇಸಲ್ಲಿ ತೊಗೊಂಡಾಗ ನಾವು ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ನಾವಿಲ್ಲಿರ್ತೀವಿ. ನಮ್ಮ ಗಂಡು ಮಕ್ಕಳು ಹೊರಗಡೆ ಡ್ಯೂಟಿಗೆ ಹೋಗಿರ್ತಾರೆ, ನಾವು ಇಲ್ಲಿರ್ತೀವಿ, ಯಾರು ಬಂದು ಯಾರಾದರೂ ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಮ್ಗೆ ಇಲ್ಲೆಲ್ಲ ಕಸ ತೊಗೊಂಬಂದು ಇಲ್ಲೇ ಸುಹಾಕಿಸಿರ್ತಾರೆ, ಇಲ್ಲ ಇಲ್ಲೇ ಇಲ್ಲೇ ಮಾಡ್ತಾರೆ, ಗಲೀಜು ಮಾಡ್ತಾರೆ. ನಾವು ಎಷ್ಟಂತ ಇದು ಮಾಡಬೇಕು, ನಮ್ಗೆ ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟಿನ ವ್ಯವಸ್ಥೆ ಎಲ್ಲ ಏನೂ ಇಲ್ಲ. ಕೊರೋನಾ ಪೇಷಂಟ್ಸ್ ತಂದು ಹಾಕಿದ್ರೆ ಕತ್ಲಾಗ ಯಾರು ಅಡ್ಡಾಡಿದ್ರು ಗೊತ್ತಾಗಂಗಿಲ್ಲ. ಅವ್ರನ್ನೆಲ್ಲ ತೊಗೊಂಡೋಗಿ ಬೇರೆ ಕಡೆ ಹಾಕಿ ಪ್ಲೀಸ್, ದಯವಿಟ್ಟು ಕೇಳ್ಕೊತೀನಿ. ಮಾತ್ರ ಅವ್ರು ಪೊಲೀಸ್ ಇದ್ದಾರೆ. ಇಲ್ಲಿ ಎಲ್ಲ ಪುರಾಣಗಳನ್ನು ಹಾಕೋದು ಬೇಡ, ಯಾಕಂದ್ರೆ ಇಲ್ಲಿ ಎಲ್ಲ ಮೇನ್ ರೋಡ್ ಇದೆ, ಎಲ್ಲ ಜನಗಳು ವಾತಾವರಣಗಳು ಸರಿಯಾಗಿಲ್ಲ ಸಲುವಾಗಿ ಇಲ್ಲಿ ನಮ್ಮ ಹುಡುಗರು ಪುಡಿಗಳು ಅಡ್ಡಾಡ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ಕೊರೋನಾಗೋಸ್ಕರ ಹಾಕಿಸಲಾಗಲು ಬೇಡ. ಮತ್ತು ಎಲ್ಲಾದರೂ ಮತ್ತು ಊರು ದಾರಿ ಬಿಟ್ಟು ಹಾಕಬೇಕು. 3000 ಜನ ವಾಸ ಮಾಡ್ತಕ್ಕಂಥ ರಾಜೀವ್ ಗಾಂಧಿ ನಗರ ಲೇಬರ್ ಏರಿಯಾ ಇದ್ದ ಕಾರಣದಿಂದ ಮೇನ್ ಹೆದ್ದಾರಿ ಐತಿದೋ ಅದೇ. ಯಾಕಂದ್ರೆ ಇಲ್ಲಿ ಪೊಟ್ರಾಸಿನ ಜೀವನ ಮಾಡ್ತಿರ್ಕಂಥ ಪೊಲೀಸ್ ಸಿಬ್ಬಂದಿ ಹೆಣ್ಮಕ್ಳು ಅವರು ಇರ್ತಾರೆ, ಅವರು ಯಜಮಾನರೆಲ್ಲರೂ ಡ್ಯೂಟಿಗೆ ಹೋಗಿರ್ತಾರೆ ನಮ್ಮಂಥ ಈ ಸಾರ್ವಜನಿಕರಿಗೆ ಸೇವೆ ಮಾಡೋಕ್ಕಾಗಿ. ಅದೇ ರೀತಿಯಾಗಿ ನಮ್ಮಂಥ ದುಡ್ಕೊಂಡು ತಿಂಬ ಲೇಬರ್ ಏರಿಯಾಗಳು ಇದೇ ರೀತಿ ಓದ್ತಾಯಿರ್ತಾರೆ ನಡ್ಕೊಂಡು. ಅಂಥ ಪೇಷಂಟು ಕೋವಿಡ್ ಪೇಷಂಟ್ ಅಂತ ಬಂದು ಕಳಿಸಿ ನಡೆ ಊರಲ್ಲಿರುವಂತಕ್ಕಂಥ ಒಂದು ಕೊಟ್ರೇಷನಲ್ಲಿ ತಂದು ಆಗ್ತಾಯಿರ್ತಂತ ಇಂಥ ಅಧಿಕಾರಿಗಳಿಗೆ ಏನಂತ ಹೇಳೋದಂದರೆ, ಇದೇ ರೀತಿ ಎಲ್ಲೇನು ಊರವರೆಗಿರೋಂತಕ್ಕಂಥ ಒಂದು ಕೊಟ್ರೇಷನಲ್ಲಿ ಹಾಕಿದರೆ ಭಾರಿ ಚಂದ ಆಗ್ತತೆ. ಅದೇ ರೀತಿಯಾಗಿ ನೀವು ಒಂದು ಮಾನವತೆಯಿಂದ ಹಿಡಿದು ಅವ್ರಿಗಾದ್ರೂ ಇವತ್ತು ಗಾಳಿ ಮುಖಾಂತರ ಹೋದ್ರೆ ಪಾಪ ಅವ್ರು ಬಡವ್ರು ಎಲ್ಲಿ ಹೋಗಿ ತೋರಿಸಬೇಕು, ಆ ತೋರಿಸೋಕ್ಕಾದ್ರೂ ಎಷ್ಟು ದುಡ್ಡು ಇಟ್ಟರೆ ಅವ್ರು ಉಳಿಯೋಂತಕ್ಕಂಥ ಇಲ್ಲ. ಹಂಗಾಗಿ ಈ ಥರ ಕೋವಿಡ್ ಪೇಷಂಟ್ಗಳನ್ನ ಇಲ್ಲಿ ಹಾಕಬಾರ್ದಂತೇಳಿ ಈ ಮನವಿ ಎದಕ್ಕೆ ಅಂತಂದರೆ, ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತು ತಹಸೀಲ್ದಾರಿಗೆ ನಾವು ಮನವಿ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಯಾವ ಕೋವಿಡ್ ಪೇಷಂಟನ್ನು ಹಾಕಕ್ಕೆ ಹೋಗ್ರಿ, ಒಂದು ವೇಳೆ ಹಾಕ್ತೀವಿ ಅಂದ್ರೆ ನಾವು ಮುಂದಿನ ತೀರ್ಮಾನ ಏನು ಮಾಡ್ತೀವಿ ಅಂದ್ರೆ ಪ್ರತಿಭಟನೆ ಮಾಡೋದಂತೂ ಗ್ಯಾರಂಟಿ. ಅದು ಏನನ ಆಗಲಿ, ಮುಂದಿನ ಮಾತು ಮುಂದಿರ್ತತಿ, ಈಗ ನೀವು ಹಾಕಕ್ಕೆ ಹೋಗ್ಬೇಡ್ರಿ ಅಂತೇಳಿ ಅವ್ರ ಮಾತು ಮುಗಿಸ್ತೇನೆ. ಸರ್ ಒಂದು ಮಾತು ಅಲ್ಲಿ ವರ ನಿಮ್ರ ಬರ್ರಿ ಎಲ್ಲರೂ ಭೇಟಿ ಹೋಗ್ತಾನೆ ಯಾರ.